ಬೆಂಗಳೂರು ಬಳಿಕ ಆಳಂದೂರಲ್ಲೂ ಮತದಾರರ ಹೆಸರು ಡಿಲೀಟ್ ಆಗಿದೆ ಅನ್ನುವಂತ ಪ್ರಶ್ನೆ ಇದೆ. ಕಲಬುರಗಿಯಲ್ಲಿ ಮಾಜಿ ಶಾಸಕ ಬಿಆರ್ ಪಾಟೀಲ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅನೇಕ ಮತದಾರರ ಹೆಸರು ಡಿಲೀಟ್ ಮಾಡೋ ತಂತ್ರ ನಡೀತಾ ಇದೆ. ಬಿಜೆಪಿ ಶಾಸಕ ಸುಭಾಷ್ ಗುತ್ತೇದಾರ್ ಕುಮ್ಮಕ್ಕನಿಂದ ಈ ಒಂದು ಕಾರ್ಯ ನಡೀತಾ ಇದೆ. ಮತದಾರರು ರಿಕ್ವೆಸ್ಟ್ ಹಾಕದೇ ಇದ್ದರೂ ಡಿಲೀಟ್ ಗೆ ರಿಕ್ವೆಸ್ಟ್ ಬಂದಿದೆ. ಬಿಎಲ್ಓ ಗಳಿಗೆ ಮತದಾರರ ಹೆಸರು ಡಿಲೀಟ್ ಗೆ ರಿಕ್ವೆಸ್ಟ್ ಬಂದಿದೆ ಅಂತ ಹೇಳಿ आरोप ಮಾಡಿದ್ದಾರೆ. ಬಿಹಾರ ರಾಜಸ್ಥಾನ ಮೂಲದ ನಂಬರ್ಗಳಿಂದ ರಿಕ್ವೆಸ್ಟ್ ಬಂದಿದೆ. 6670 ಮತದಾರರ ಹೆಸರು ಡಿಲೀಟ್ ಗೆ ರಿಕ್ವೆಸ್ಟ್ ಬಂದಿದೆ. ಕೆಲವರು ಗುತ್ತಿಗೆ ಪಡೆದು ಇದಂದೆ ಮಾಡುತ್ತಾ ಇದ್ದಾರೆ. ಬಿಜೆಪಿ ಅವರು ವ್ಯವಸ್ಥಿತವಾಗಿ ಇಂತಹದೊಂದು ಕೆಲಸ ಮಾಡುತ್ತಾ ಇದ್ದಾರೆ ಅಂತ ಹೇಳಿ ಕಲಬುರಗಿಯಲ್ಲಿ ಮಾಜಿ ಶಾಸಕ ಬಿಆರ್ ಪಾಟೀಲ್ ಗಂಭೀರ ಆರೋಪವನ್ನು ಮಾಡಿದರು. 23 ವರ್ಷ ಮತದಾರ ಪಟ್ಟಿ ಹಸಿದ್ಧವಾಗಬೇಕು. ಅದು ಅಂಗನವಾಡಿ ಕಾರ್ಯಕರ್ತರು ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ಅವರ ಮನೆ ಮನೆಗೆ ಹೋಗಿ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆ ಸಂಬಂಧ ಇಲ್ಲದವರು ಇಂಥವ್ರ ಹೆಸರನ್ನ ನೀವು, ನಾನು ಬೇರೆ ಕಡೆ ಶಿಫ್ಟ್ ಆಗಿದ್ದೀನಿ, ವಾಸಕ್ಕಿದ್ದೀನಿ, ನನ್ನ ಹೆಸರನ್ನ ನಾವು ಡಿಲೀಟ್ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು. ಇದು ಸುಮಾರು 6670 ಜನರಿಗೆ ಈ ತರ ಡಿಲೀಷನ್ ಮಾಡೋಕ್ಕೆ ರಿಕ್ವೆಸ್ಟ್ ಹೋಗಿದೆ ಆಳಂದ ಕ್ಷೇತ್ರದಲ್ಲಿ. ಇದು ಬಹಳ ದೊಡ್ಡ ಕಾನ್ಸ್ಪಿರಸಿ. ಎಲ್ಲೇ ಒಂದು ಕಡೆ ನನ್ನನ್ನು ಸೋಲಿಸ್ಬೇಕು ಮತ್ತು ಅವರು ಸೋಲುವ ಭೀತಿಯಲ್ಲಿ ಈ ಥರ ಇಂಥ ಕೃತ್ಯಗಳಿಗೆ ಕೈ ಹಾಕ್ತಾ ಇದ್ದಾರೆ. ನಾನು ವಿನಂತಿ ಮಾಡ್ಕೊಳ್ತೇನೆ ಚುನಾವಣೆ ಆಯೋಗಕ್ಕೆ ಮತ್ತು ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಏನು ತಹಸೀಲ್ದಾರ್ ಕಚೇರಿಗೆ ಮುಟ್ಟೋಕ್ಕಿಂತ ಮುಂಚೆ ಮತ್ತೆ ಅಂಗನವಾಡಿ ಕಾರ್ಯಕರ್ತರಿಂದ ಕಂಪಲ್ಸರಿಯಾಗಿ ಮನೆ ಮನೆಗೆ ಹೋಗಿ ಅದನ್ನ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.